25 ವರ್ಷದ ಸಾರ್ಥಕ ಸೇವೆ ನೀಡುತ್ತಾ ಹೆಮ್ಮರವಾಗಿ ಬೆಳೆದ ಸಂಸ್ಥೆ ಸಾವಿರಾರು ಕುಟುಂಬಕ್ಕೆ ಬೆಳಕಾದ ಸ್ಫೂರ್ತಿಯ ಸಾಕಾರ ಮೂರ್ತಿ ಜ್ಞಾನದ ಕೃಷಿ ಮಾಡಿ ಪ್ರತಿಭೆಗಳ ಬೆಳೆ ಬೆಳೆದ ಕೃಷಿಕ ಸ್ಪರ್ಧೆಗೆ ಅಣಿಯಾಗುವ ಸ್ಫೂರ್ತಿ ತುಂಬಿದ ಧೀಮಂತ ಸಾಧಕ ಶ್ರೀ ಲಕ್ಷ್ಮಣೇ ಸುಪಾರ್ ಸಾರಥ್ಯದ ಕ್ಲಾಸಿಕ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಗೆ 25 ರ ಸಂಭ್ರಮ ಹೆಮ್ಮರವಾಗಿ ಬೆಳೆದ ಹೆಗ್ಗಳಿಕೆಯ ಸಂಸ್ಥೆಗೆ ಈಗ ಸಿಲ್ವರ್ ಜುಬ್ಲಿ ಸಂಭ್ರಮ ಕುಟುಂಬದಲ್ಲಿ ಹುಟ್ಟಿದ ಒಬ್ಬ ರೈತನ ಮಗ ಹೊಲದಲ್ಲಿ ಬಿತ್ತನೆ ಮಾಡಿ ಬೆಳೆ ಬೆಳೆಯುವ ಕಾರ್ಯ ವೈಖರಿಯಂತೆ ಯುವ ಸಮುದಾಯದಲ್ಲಿ ಜ್ಞಾನವೆಂಬ ಬೀಜವನ್ನ ಬಿತ್ತಿ ಯಶಸ್ಸು ಎಂಬ ಬೆಳೆಯನ್ನ ಬೆಳೆಯುತ್ತಿರುವ ಸಾಧಕ ಕೃಷಿಕ ಹಾಗಿದ್ರೆ ಯಾರು ಆ ಸಾಧಕರು ಅವರ ಸಾಧನೆಯಾದರೂ ಏನು ಅಂತೀರಾ ಇಲ್ಲಿದೆ ಸಾಧಕರ ಸಕ್ಸಸ್ಫುಲ್ ಸ್ಟೋರಿ ಸ್ಪರ್ಧಾತ್ಮಕ ಯುಗದಲ್ಲಿ ಸ್ಪರ್ಧಿಗೆ ಗದೆಯನ್ನ ಕೊಟ್ಟು ಎದೆಯಲ್ಲಿ ಆತ್ಮವಿಶ್ವಾಸ ಹುಟ್ಟು ಹಾಕಿದ ಸಂಸ್ಥೆಯೇ ದಿ ಕ್ಲಾಸಿಕ್ ಸ್ಟಡಿ ಸರ್ಕಲ್ ಸ್ಪರ್ಧಾತ್ಮಕ ಯುಗದ ಯುವ ಸಮುದಾಯದ ಬಹುದೊಡ್ಡ ಕನಸಿನ ಸಾಕಾರದ ಕೇಂದ್ರಕ್ಕೆ ಈಗ 25 ರ ಸಂಭ್ರಮ ಧಾರವಾಡದ ಸಪ್ತಾಪುರ ಬಾವಿ ಸರ್ಕಲ್ ಬಳಿಯಲ್ಲಿರುವಂತ ದಿ ಕ್ಲಾಸಿಕ್ ಸ್ಟಡಿ ಸರ್ಕಲ್ ಸಂಸ್ಥೆ ಈಗ 25 ವಸಂತಗಳನ್ನ ಪೂರೈಸಿದೆ ಈ ಸಕ್ಸಸ್ಫುಲ್ ಜರ್ನಿಗೆ ಮೂಲ ಆಧಾರವೇ ಕ್ಲಾಸಿಕ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಚೇರ್ಮನ್ ಶ್ರೀ ಲಕ್ಷ್ಮಣ್ ಎಸ್ ಉಪ್ಪಾರ್ ಅವರು ಹೌದು ಕರ್ನಾಟಕ ಕ್ಲಾಸಿಕ್ ಎಜುಕೇಶನ್ ಪ್ರೈವೇಟ್ ಲಿಮಿಟೆಡ್ ಕ್ಲಾಸಿಕ್ ಕೆಎಸ್ ಅಂಡ್ ಐಎಎಸ್ ಸ್ಟಡಿ ಸರ್ಕಲ್ಸ್ ಸ್ಪರ್ಧಾ ಸ್ಫೂರ್ತಿ ಪಬ್ಲಿಷರ್ಸ್ ಅಂಡ್ ಪ್ರಿಂಟರ್ಸ್ ಪ್ರೈವೇಟ್ ಲಿಮಿಟೆಡ್ ಕ್ಲಾಸಿಕ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಕ್ಲಾಸಿಕ್ ಪಿಯು ಅಂಡ್ ಡಿಗ್ರಿ ಕಾಲೇಜ್ ಹೀಗೆ ಹಲವಾರು ಅಂಕ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸುವ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಪರ್ಧಾರ್ಥಿಗಳಿಗೆ ಮತ್ತಷ್ಟು ಜ್ಞಾನವನ್ನ ನೀಡಲು ಡಿಜಿಟಲ್ ತಂತ್ರಜ್ಞಾನದ ಸದ್ಬಳಕೆ ಮಾಡಿಕೊಂಡು ಹಾಗೂ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನೆಲ್ ಹಾಗೂ ಕ್ಲಾಸಿಕ್ ಎಜುಕೇಶನ್ ಡಿಜಿಟಲ್ ಆಪ್ ಮೂಲಕ ತಂತ್ರಜ್ಞಾನ ಆಧಾರಿತ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ವಿಸ್ತಾರವಾದ ಮಾಹಿತಿ ನೀಡಲು ವಿನೂತನ ಪ್ರಯೋಗಕ್ಕೆ ದಿ ಕ್ಲಾಸಿಕ್ ಸ್ಟಡಿ ಸರ್ಕಲ್ ಮುಂದಾಗಿದೆ ಹಾಗಿದ್ರೆ ಸಾಧಕರ ವೈಯಕ್ತಿಕ ಪರಿಚಯ ಇಲ್ಲಿದೆ ನೋಡಿ ನಮಸ್ಕಾರ ನಾನು ಲಕ್ಷ್ಮಣ ಉಪ್ಪ ನಾನು ಮೂಲತಃ ಬೆಳಗಾವಿ ಜಿಲ್ಲೆಯ ಕುಕ್ಕಲ್ ತಾಲೂಕಿನ ತರ್ಮಟ್ಟಿ ಇರುವಂತಹ ಒಂದು ಗ್ರಾಮದ ಸಿದ್ದಪ್ಪ ಉಪ್ಪ ಅನ್ನುವಂತ ನಮ್ಮ ತಂದೆಯವರು ತಾಯಿಯವ ಉಪ್ಪ ಸೊ ನಮ್ದು ಪ್ಯೂರ್ಲಿ ಕೃಷಿ ಕುಟುಂಬ ಆ ಒಂದು ತರ್ಮಟ್ಟಿ ಅನ್ನುವಂತ ಒಂದು ಗ್ರಾಮದಿಂದ ಬರುವಂತಹ ಒಬ್ಬ ವಿದ್ಯಾರ್ಥಿ ನಾನು SSLC ಹೈಸ್ಕೂಲ್ ಅನ್ನ ನಾನು SSR ಹೈಸ್ಕೂಲ್ ಮೂಡಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ PUC ಸೈನ್ಸ್ ಅನ್ನ ಕರ್ನಾಟಕ ಕಾಲೇಜ್ ಧಾರವಾಡದಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಐ ಗಾಟ್ ಇಂಜಿನಿಯರಿಂಗ್ ಸೀಟ್ ಇನ್ BVB ಇಂಜಿನಿಯರಿಂಗ್ ಕಾಲೇಜ್ ಸೊ 1994 ಐ ಕಂಪ್ಲೀಟೆಡ್ ಇಂಜಿನಿಯರಿಂಗ್ BA ಮೆಕ್ಯಾನಿಕಲ್ ಪದವಿಯನ್ನು ಪಡ್ಕೊಂಡಿದ್ದು ನಿಜವಾಗ್ಲೂ ಏನಂದ್ರೆ ಒಂದು ವಿಶೇಷವಾದಂಥ ಒಂದು ಅನುಭವ ಯಾಕಂದ್ರೆ ನಾನು ಕೃಷಿ ಕುಟುಂಬದ ಬಂದಂಥ ಒಬ್ಬ ವಿದ್ಯಾರ್ಥಿಯಾಗಿ ಆಲ್ಮೋಸ್ಟ್ ನೌ ಐ ಆಮ್ 51 ಇಯರ್ಸ್ ಆಫ್ ಏಜ್ 51 ವರ್ಷ ನನಗೆ ಅರ್ಧ ಎಜುಕೇಷನ್ ಕುಟುಂಬದಲ್ಲಾಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ವಿ ಲರ್ನ್ ಸೋ ಮೆನಿ ಥಿಂಗ್ಸ್ ಅಟ್ ಹೋಮ್ ಸೊ ಇಟ್ಸ್ ಅ ಫಸ್ಟ್ ಲೆಸನ್ ಅಂತ ಹೇಳ್ಬೋದು ಮನೆಯಲ್ಲಿ ಕಲಿತದ್ದು ಸಾಕಷ್ಟು ಇದೆ ಸೊ ಹೊರಗಡೆ ಸಹಿತ ನಾನು ಕಲ್ತಿದ್ದೀನಿ ಸೊ ಒಂದು ಕೃಷಿ ಕುಟುಂಬ ಬಂದಂತಹ ಒಬ್ಬ ವಿದ್ಯಾರ್ಥಿ ಇವತ್ತು ಧಾರವಾಡದಲ್ಲಿ ಕ್ಲಾಸಿಕ್ KS ಅಂಡ್ IAS ಸ್ಟಡಿ ಸರ್ಕಲ್ ಸಂಸ್ಥೆಯನ್ನ 1997 ಅಂದ್ರೆ 25 ವರ್ಷಗಳ ಹಿಂದೆ ಒಂದು ಸಂಸ್ಥೆಯನ್ನ ಚಿಕ್ಕದಾಗಿ ಪ್ರಾರಂಭಿಸಿ ಇವತ್ತು ಆಲ್ಮೋಸ್ಟ್ ಒಂದು 500 ಜನ ಒಂದು ಈ ಕ್ಲಾಸಿಕ್ ಗ್ರೂಪ್ ಆಫ್ ಆರ್ಗನೈಸೇಷನ್ ಅಲ್ಲಿ ಸೇವೆ ಸಲ್ಲಿಸ್ತಾ ಇದೆ ಒಂದು ವಿಶೇಷವಾಗಿ ನಾನು ಶ್ರದ್ಧೆಯಿಂದ ಭಕ್ತಿಯಿಂದ ನನ್ನ ಕೆಲಸವನ್ನು ಮಾಡ್ತಾ ಬಂದಿದ್ದೇನೆ ಸೊ ಹೀಗಾಗಿ ಈ ಒಂದು ಸಂಸ್ಥೆ 25 ವರ್ಷಗಳ ಒಂದು ಸಂಭ್ರಮದಲ್ಲಿದೆ ಈ ಕ್ಲಾಸಿಕ್ KS ಅಂಡ್ IAS ಸ್ಟಡಿ ಸರ್ಕಲ್ ಬಿಗಿನಿಂಗ್ 1997 ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಧಾರವಾಡದಲ್ಲಿ ಸೊ ಆವಾಗಲಿಂದ ಕ್ರಮೇಣವಾಗಿ ನನ್ನ ಕೆಲಸಗಳನ್ನು ಮಾಡ್ತಾ ಬಂದಿದ್ದೇನೆ
ಎತ್ತಣ ಮಾಮರ ಎತ್ತಣ ಕೋಗಿಲೆ ಎಂಬಂತೆ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಧರ್ಮಟ್ಟಿ ಗ್ರಾಮದವರಾದ ಶ್ರೀ ಲಕ್ಷ್ಮಣ್ ಉಪ್ಪಾರ್ ಅವರು ಇಂಜಿನಿಯರಿಂಗ್ ವಿಭಾಗದಲ್ಲಿ ಮೆಕ್ಯಾನಿಕಲ್ ಪದವಿ ಪಡೆದರು. ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ತಮ್ಮ ಬದುಕಿನಲ್ಲಿ ಯಾವುದೇ ಸರ್ಕಾರಿ ನೌಕರಿ ಸಿಕ್ಕಿದ್ರೂ ಈ ಬೃಹತ್ ಸಂಸ್ಥೆಯ ಕನಸು ಸಾಕಾರಗೊಳ್ಳುತ್ತಿರಲಿಲ್ಲ. ಆ ದೇವರ ಇಚ್ಛೆಯೇ ಈ ಸೇವೆಗೆ ನನ್ನನ್ನ ಅಣಿ ಮಾಡಿದ್ದಾನೆ ಎನ್ನುತ್ತಾರೆ ಸಾಧಕರಾದ ಶ್ರೀ ಲಕ್ಷ್ಮಣ್ ಉಪ್ಪಾರ್ ಅವರು. ಅಂಡ್ ಡಾಕ್ಟರ್ ಎ ಪಿ ಜಿ ಅವರು ಹೇಳ್ತಾರೆ, ಇಫ್ ಯು ಸಲ್ಯೂಟ್ ಯುವರ್ ವರ್ಕ್ಸ್ ಯು ನಾಟ್ ಸಲ್ಯೂಟ್ ಅದರ್ಸ್ ಅಂತ ಹೇಳ್ತಾರೆ. ಇಫ್ ಯು ಪೊಲ್ಯೂಟ್ ಯುವರ್ ವರ್ಕ್ಸ್ ದೆನ್ ಯು ಹ್ಯಾವ್ ಟು ಸಲ್ಯೂಟ್ ಎವ್ರಿವನ್. ಅಂದ್ರೆ ನನ್ನ ಕಾಯಕವನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತಾ ಬಂದಿದ್ದೀನಿ. ಸೊ ಹೀಗಾಗಿ ಜೊತೆಗೆ ಟೀಮ್ ನಮ್ಮ ಆಫೀಸ್ ಸಿಬ್ಬಂದಿ ಅವರು ಇರ್ತಾರೆ. ಸೊ ಅವ್ರನ್ನೆಲ್ಲ ಕಟ್ಕೊಂಡು ಇದು ಇಟ್ಸ್ ಲೈಕ್ ಎ ಟೀಮ್ ವರ್ಕ್ ಅಂತ ಹೇಳ್ತೀವಿ ನಾವು. ಸೊ 1997 ನಾವು ಬಿಗಿನಿಂಗ್ ಗ್ರ್ಯಾಜುವಲಿ ಕೋರ್ಸ್ಗಳನ್ನು ಕಿಟಲ್ ಕಾಲೇಜ್ ಎದುರುಗಿಗೆ ನಾವು ಒಂದು ಚಿಕ್ಕದಾಗಿ ಪ್ರಾರಂಭ ಮಾಡಿದ್ವಿ. ಅಲ್ಲಿಂದ ಸೊ ಒಂದೊಂದು ಕೋರ್ಸ್ಗಳನ್ನು ಅವಾಗ 1998 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕಾಲ್ಫರ್ ಮಾಡಿದರು. ಸೊ ಆ ಕೋರ್ಸ್ನಲ್ಲಿ ಒಂದಿಬ್ಬರು ವಿದ್ಯಾರ್ಥಿಗಳು, ನಮ್ಮಲ್ಲಿ ಗೀತಾ ಕುಲಕರ್ಣಿ ಅಂತೇಳಿ ಮೇಡಮ್ ಸಿಗ್ತಾ ಇದ್ರು, ರುದ್ರಪ್ಪ ಉಜ್ಜನಕೊಪ್ಪ ಅಂತೇಳಿ ಅವರು ಸಿಗ್ತಾ ಇದ್ರು, ಈಗಾಗಲೇ ಅವರು ಡಿ ಎಸ್ ಪಿ ಪೋಸ್ಟ್ನಲ್ಲಿದ್ದಾರೆ, ಮೇಡಮು ಸಹಿತ ಎ ಸಿ ಪಿ ಬೆಂಗಳೂರಲ್ಲಿದ್ದಾರೆ. ಸೊ ಅವರು ಒಂದು ಸಾಧನೆ ಮಾಡಿದ್ದು ನಿಜವಾಗ್ಲೂ ನಮ್ಮ ಸಂಸ್ಥೆಗೆ ಒಂದು ಕೀರ್ತಿ ಕೊಟ್ಟಿದ್ದಾರೆ. ಸೊ 1998-1999 ನನ್ನ ಮ್ಯಾರೇಜ್ ಆಯಿತು. ಸೊ ಸಂಸ್ಥೆ ಸ್ಟಾರ್ಟ್ ಮಾಡಿ 2 ನಂತರ ನನ್ನ ಮ್ಯಾರೇಜ್ ಆಯಿತು. ಸೊ ಅಗೇನ್ ನಮ್ಮದು ಈ ಪ್ರೊಸೆಸ್ಸು, ನಮ್ಮದು ಆ್ಯಕ್ಟಿವಿಟೀಸು ಎಲ್ಲ ಕೆಲಸಗಳಲ್ಲಿ ತೊಡಸ್ಕೊಂಡು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಬಂದಿದ್ದೀನಿ. ಸೊ ಈ ಒಂದು 25 ನಡೆಸ್ಬೇಕಂದ್ರೆ ಇದು ಇಟ್ಸ್ ನಾಟ್ ಅ ಈಸಿ ಜಾಬ್. ಇದಕ್ಕೆ ವಿ ಶುಡ್ ರಿಕ್ವೈರ್ ಅಟ್ಲೀಸ್ಟ್ 10 ಕ್ವಾಲಿಟೀಸ್, ಒಂದು 10 ಗುಣಗಳು ಇರಬೇಕಾಗ್ತದೆ. ವಿ ಶುಡ್ ಹ್ಯಾವ್ ಲಾಟ್ ಆಫ್ ಏನಂದ್ರೆ ಪೇಷನ್ಸ್ ಇರಬೇಕು, ತಾಳ್ಮೆ ಇರಬೇಕು, ಅಂಡ್ ಹಾನೆಸ್ಟಿ ಇರಬೇಕು, ಮತ್ತು ದರ್ ಆರ್ ಸೋ ಮೆನಿ ಅದರ್ ಕ್ವಾಲಿಟೀಸ್ ವಿಚ್ ಆರ್ ರಿಕ್ವೈರ್ಡ್. ನಮ್ಮ ಅಟಿಟ್ಯೂಡ್ ಇರ್ಬೋದು, ಅಂಡ್ ಅದರ ಪೊಲೈಟ್ ನೇಚರ್ ಆಗಿರಬೇಕು. ಸೊ ಜೊತೆಗೆ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಚೆನ್ನಾಗಿರ್ಬೇಕು, ಇವೆಲ್ಲ ಒಂದೇ ಇದ್ರೆ ಆಗಲ್ಲ. ಅಂಡ್ ಜೊತೆಗೆ ನಾಲೆಜ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಆ ಮಾಸ್ಟರ್ ಇರಬೇಕಾಗ್ತದೆ, ನಾವು ಏನು ಮಾಡುವಂಥ ಕೆಲಸದಲ್ಲಿ ಕಂಪ್ಲೀಟ್ ಮಾಸ್ಟರ್ ಇರಬೇಕಾಗ್ತದೆ. ಸೊ ಹಾನೆಸ್ಟ್ ಇರಬೇಕು, ಡೆಡಿಕೇಶನ್ ಇರಬೇಕು, ಇನ್ವಾಲ್ವ್ಮೆಂಟ್ ಇರಬೇಕು, ಎಲ್ಲ ಒಂದು 10 ಕ್ವಾಲಿಟೀಸ್ ಇದ್ರೆ ಮಾತ್ರ ವಿ ಕ್ಯಾನ್ ಅಚೀವ್ ಇನ್ ದ ಎನಿ ಆಫ್ ಅವರ್ ಆಕ್ಯುಪೇಷನ್ಸ್. ಯಾವುದೇ ಉದ್ಯೋಗದಲ್ಲಿ ಒಂದು ಸಾಧನೆ ಮಾಡಬೇಕಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 8-10 ಕ್ವಾಲಿಟೀಸ್ ಇದ್ದಾಗ ಮಾತ್ರ ನಾವು ಒಂದು ಸಾಧನೆ ಮಾಡ್ತೀವಿ. ಅಂಥವು ಯಾವುದೋ ಒಂದು ಕೆಲವೊಂದು ಕ್ವಾಲಿಟೀಸ್ನಲ್ಲಿ ಇದೆ ಅಂತ ತಿಳ್ಕೊಂಡು ಈ ಮಟ್ಟಕ್ಕೆ ಸಂಸ್ಥೆ ಈ ಒಂದು ಬೆಳೆದು ಬಂದಿದೆ. ಸೊ ಒಟ್ಟಾರೆ ಕ್ಲಾಸಿಕ್ ಕೆ ಎಸ್ ಅಂಡ್ ಐಎಸ್ ಸ್ಟಿಕಲ್ ಏನಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡ್ತಾ ಕೆ ಎಸ್ ಅಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಡೆಸುವಂಥ ಎಲ್ಲ ನೇಮಕಾತಿ ಪರೀಕ್ಷೆಗಳಿಗೆ ವ್ಯವಸ್ಥಿತವಾದಂಥ ತರಬೇತಿಯನ್ನು ಕೊಡ್ತಾ ಕೆಲಸಗಳನ್ನ ನಾನು ಪ್ರಾರಂಭ ಮಾಡಿದೆ. ಸೊ ಆಲ್ಮೋಸ್ಟ್ ಏನಂದ್ರೆ ಈ ಕೆ ಎಸ್ ಇಂಟರ್ವ್ಯೂ ಇರ್ಬೋದು, ಐ ಎಸ್ ಇಂಟರ್ವ್ಯೂ ಇರ್ಬೋದು, ವಿ ಕಂಡಕ್ಟ್ ಸಮ್ ಮಾಕ್ ಇಂಟರ್ವ್ಯೂಸ್ ಸಾಧಕರೊಂದಿಗೆ ಸಂವಾದ ಕಾರ್ಯಕ್ರಮ ಅರೇಂಜ್ಮೆಂಟ್ ಮಾಡಿರ್ತೀವಿ. ಸೊ ಮಾಕ್ ಇಂಟರ್ವ್ಯೂಸ್ ಮಾಡೋದ್ರಿಂದ ದೇ ಗೆಟ್ ಸಮ್ ಸಾರ್ಟ್ ಆಫ್ ಏನಂದ್ರೆ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಿಗೆ ಆಗ್ತದೆ. ಸೊ ಹೀಗಾಗಿ ಆ ಕೋರ್ಸ್ಗಳನ್ನು ಜೊತೆಗೆ ಇವನ್ನೆಲ್ಲ ಮಾಕ್ ಇಂಟರ್ವ್ಯೂ ಅರೇಂಜ್ಮೆಂಟ್ ಮಾಡಿರ್ತೀವಿ. ಸೊ ಸಂಸ್ಥೆಯಲ್ಲಿ ಒಂದಲ್ಲಿ ಒಂದು ಏನಾದರೂ ಆಕ್ಟಿವಿಟಿ ಇದೇ ಇರ್ತದೆ. ಯಾರಾದರೂ ರೀಸೆಂಟ್ ಆಗಿ ರಿಸಲ್ಟ್ ಬಂದಾಗ ಅಚೀವರ್ಸ್ ಯಾರಾದರೂ ಬಂದ್ರೆ ಅವ್ರು ಇಮಿಡಿಯೇಟ್ಲಿ ಇನ್ವೈಟೇಷನ್ ಯಾರಾದರೂ ಇನ್ವೈಟ್ ಮಾಡಿಕೊಂಡು ವಿದ್ಯಾರ್ಥಿಗಳು ಭೇಟಿ ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇರ್ತೀವಿ. ಇದು ನಿರಂತರವಾಗಿ ಥ್ರೂ ಔಟ್ ದಿ ಇಯರ್ ನಡೀತಾ ಇರ್ತದೆ. ಸೊ ಕ್ಲಾಸಿಕ್ ಕೆ ಎಸ್ ಅನ್ನು ಐ ಎಸ್ ಸ್ಟಡ್ ಸರ್ಕಲ್ ಕಳೆದ 25 ಒಂದು ಇದೊಂದು ಏನಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ಹಾರ್ಟ್ ಅಂತ ಹೇಳ್ಬೋದು. ಅಂಡ್ ಆಲ್ಮೋಸ್ಟ್ ಒಂದು 3-4,000 ಗ್ರಾಜುಯೇಟ್ಸ್ ಆರ್ ಸ್ಟಡಿಂಗ್. ಈ 3-4,000 ಜನ ವಿದ್ಯಾರ್ಥಿಗಳಲ್ಲಿ ಓದ್ತಾ ಇರ್ತಾರೆ. ಸೊ ಎಲ್ಲ ನೇಮಕಾತಿ ಪರೀಕ್ಷೆ ಎಲ್ಲ ಗ್ರಾಜುಯೇಟ್ಸ್ ಯೂತ್ಸ್ ಕ್ಲಾಸ್ ಇದು. ಮತ್ತು ಅವ್ರಿಗೆ ನಾವು ಬರೀ ಪರೀಕ್ಷಾ ದೃಷ್ಟಿಯಿಂದ ಅಷ್ಟೇ ಪಾಠ ಮಾಡೋದಲ್ಲ, ಅವ್ರ ಪರ್ಸನಾಲಿಟಿ ಡೆವಲಪ್ಮೆಂಟ್. ಸೊ ಅವ್ರಿಗೆ ಪರ್ಸನಾಲಿಟಿ ಹೇಗಿರಬೇಕು, ನಿಮ್ಮ ಅಟಿಟ್ಯೂಡ್ ಹೇಗಿರಬೇಕು, ನಿಮ್ಮ ಕ್ಯಾರೆಕ್ಟರ್ ಹೇಗಿರಬೇಕು, ನಿಮ್ಮ ನಾಲೆಜ್ ಹೇಗಿರಬೇಕು, ಅದರ್ ದನ್ ದೇ ಆರ್ ಕಾಂಪಿಟೇಟಿವ್ ಗೇಮ್ಸ್. ಸ್ಪರ್ಧಾತ್ಮಕ ಪರೀಕ್ಷೆ ಬಿಟ್ಟು ಮತ್ತು ಹೊರಗಿಂದ ಹೇಳಬೇಕಾಗ್ತದೆ. ಸೊ ಒಟ್ಟಾರೆ ಏನಂದ್ರೆ ಅವ್ರಿಗೊಂದು ಈ ಸಂಸ್ಥೆಗೆ ಬಂದು ಹೋದ ನಂತರ ಒಂದು ಬದುಕು ಬದಲಾವಣೆ ಆಗಬೇಕು ಅನ್ನೋ ವಿಚಾರ ಇದೆ. ಸೊ ವಿ ಏನಂದ್ರೆ ಗಿವ್ ಸಮ್ ಸಾರ್ಟ್ ಆಫ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಸ್. ಸಾಕಷ್ಟು ಜನ ರಿಸೋರ್ಸ್ ಪರ್ಸನ್ಸ್ ಅನ್ನು ಇನ್ವೈಟ್ ಮಾಡಿಕೊಂಡು ವಿ ಏನಂದ್ರೆ ಟ್ರೈ ಟು ಡೆವಲಪ್ ದೇರ್ ಕರಿಯರ್ ಅಂತ ಹೇಳ್ತೀವಿ. ಸೊ ಹೀಗಾಗಿ ನಾನು ಒಬ್ಬನೇ ಮಾಡುವಂಥ ಕೆಲಸ ಅಲ್ಲ, ನನ್ನ ಜೊತೆಗೆ ಈ ಕ್ಲಾಸಿಕ್ ಸಂಸ್ಥೆಯಲ್ಲಿ ಒಂದು 100 ಸಿಬ್ಬಂದಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರೆಲ್ಲರದು ಹೆಣ್ಣು ಕೈಗಳು ಕೆಲಸ ಮಾಡ್ತಾ ಇದ್ದಾಗ ಮಾತ್ರ ಈ ಸಂಸ್ಥೆ ಈ ಮಟ್ಟಕ್ಕೆ ಬಂದಿದೆ. ಇದೆಲ್ಲ ಕೆಲವೊಂದು ಪರಿಚಯವಾದ್ರೆ ಇನ್ನೂ ವಿಶೇಷವಾಗಿ ನೀವೆಲ್ಲರೂ ನೋಡಲೇಬೇಕಾದ ವಿಶೇಷವಾದ ಅಂಶ ಅಂದ್ರೆ ಅದು ಕ್ಲಾಸಿಕ್ ಸ್ಟಡಿ ಸರ್ಕಲ್ ಮತ್ತು ಶಿಕ್ಷಣ ಸಂಸ್ಥೆಗಳು. ಹೌದು, ಕರ್ನಾಟಕ ಕ್ಲಾಸಿಕ್ ಎಜುಕೇಶನ್ ಪ್ರೈವೇಟ್ ಲಿಮಿಟೆಡ್, ಕ್ಲಾಸಿಕ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, ಕ್ಲಾಸಿಕ್ ಪಿಯು ಅಂಡ್ ಡಿಗ್ರಿ ಕಾಲೇಜ್, ಭವ್ಯವಾದ ಹಾಗೂ ಸುಸಜ್ಜಿತವಾದ ಕಟ್ಟಡ, ವಿಶೇಷವಾಗಿ ಓದಲು ಹೇಳಿ ಮಾಡಿಸಿದ ವಾತಾವರಣದಲ್ಲಿದೆ. 1997 ಕ್ಲಾಸಿಕ್ ಸ್ಟಡಿ ಸರ್ಕಲ್ ಆರಂಭಗೊಂಡಿದ್ದು ಸಾಕಷ್ಟು ಪ್ರತಿಭೆಗಳ ಅನಾವರಣಕ್ಕೆ ಅಡಿಪಾಯ ಹಾಕಲಾಗಿದೆ. ಆಧುನಿಕ ತಂತ್ರಜ್ಞಾನದ ಕ್ಲಾಸ್ ರೂಮ್, ಸ್ಟಡಿ ಮೆಟೀರಿಯಲ್,
ಓದಲು ಪೂರಕವಾದ ಪುಸ್ತಕ ಭಂಡಾರದ ಜೊತೆಗೆ ಸಂಪನ್ಮೂಲ ಬೋಧಕ ವೃಂದದ ಜೊತೆಗೆ ಶಿಕ್ಷಣ ಸೇವೆಯನ್ನ ಸಲ್ಲಿಸ್ತಾ ಇದೆ ದಿ ಕ್ಲಾಸಿಕ್ ಸ್ಟಡಿ ಸರ್ಕಲ್. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸುತ್ತಿರುವಂತಹ ಸ್ಪರ್ಧಾರ್ಥಿಗಳಿಗೆ ಕೆಎಸ್, ಐಎಎಸ್, ಐಪಿಎಸ್, ಬಿಎಡ್, ಡಿಎಡ್, ಟಿಇಟಿ, ಸಿಇಟಿ, ಪಿಎಸ್ಐ, ಪಿಸಿ, ಎಫ್ಡಿಎ, ಎಸ್ಡಿಎ, ಪಿಡಿಒ, ಆರ್ಎಸ್ಐ, ಇಎಸ್ಐ, ಬ್ಯಾಂಕ್ ಪಿಒ, ಎಸ್ಎಸ್ಸಿ, ಆರ್ಆರ್ಬಿ, ಎಇ, ಜೆಇ ಸೇರಿದಂತೆ ಹಲವಾರು ಹುದ್ದೆಗಳಿಗೆ ನಡೆಯಲಿರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡುವುದಲ್ಲದೆ ಸ್ಪರ್ಧಾ ಸ್ಫೂರ್ತಿ ಮಾಸಪತ್ರಿಕೆಯ ಮೂಲಕ ಮಾಹಿತಿ ನೀಡುತ್ತಾ ಅದೆಷ್ಟೋ ಯುವಜನರ ಕನಸನ್ನ ಸಾಕಾರಗೊಳಿಸಿರುವಂತಹ ಕೀರ್ತಿ ಶ್ರೀ ಲಕ್ಷ್ಮಣ್ ಉಪ್ಪಾರ್ ಅವರಿಗೆ ಸಲ್ಲುತ್ತದೆ. ಈ ಸಂಸ್ಥೆಯಲ್ಲಿ ತರಬೇತಿ ಪಡೆದ ಸಾವಿರಾರು ಅಭ್ಯರ್ಥಿಗಳು ಇಂದು ರಾಜ್ಯ ಹಾಗೂ ದೇಶದ ವಿವಿಧ ಮೂಲೆಗಳಲ್ಲಿಗೆ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ತಮ್ಮ ಸಾಧನೆಯ ರಹಸ್ಯವನ್ನ ಶ್ರೀ ಲಕ್ಷ್ಮಣ್ ಎಸ್ ಉಪ್ಪಾರ್ ಇಲ್ಲಿ ಬಿಚ್ಚಿಟ್ಟಿದ್ದಾರೆ, ಕೇಳಿ. ಸ್ಕೂಲ್ ಟೆಂತ್ ಕ್ಲಾಸ್ ಮುಗಿದ ತಕ್ಷಣ ಮಕ್ಕಳಿಗೆ ಪಿ ಯು ಎಜುಕೇಶನ್ ಕೊಡ್ಬೇಕು ಅಂತ ಒಂದು ಇಚ್ಛೆ. ಟೆಂತ್ ಕ್ಲಾಸ್ ಮುಗಿದ ತಕ್ಷಣ ಅಗೇನ್ ನಾವೇನಂದ್ರೆ ಈಗ ಒಂದು 3 ಇಯರ್ಸ್ ಬ್ಯಾಕ್ ವಿ ಹ್ಯಾವ್ ಸ್ಟಾರ್ಟೆಡ್ ಅ ಕ್ಲಾಸಿಕ್ ಪಿ ಯು ಕಾಲೇಜ್. ಕ್ಲಾಸಿಕ್ ಪಿ ಯು ಕಾಲೇಜ್ ಅಂದ್ರೆ ಅಲ್ಲಿ ಪಿ ಯು ಸಿ ಆರ್ಟ್ಸು, ಸೈನ್ಸು, ಕಾಮರ್ಸು ಮೂರು ವಿಂಗ್ ಮಾಡಿದ್ವಿ. ಎಲ್ಲರೂ ಬಹಳಷ್ಟು ಜನ ಏನ್ ಮಾಡ್ತಾರೆ ಪಿ ಯು ಸಿ ಸೈನ್ಸ್ ಅಷ್ಟೇ ಮಾಡಬೇಕಂತ ಇಚ್ಛೆ ಪಡ್ತಾರೆ. ಬಟ್ ನಾನು ಪಿ ಯು ಸಿ ಆರ್ಟ್ಸು ಕಾಮರ್ಸ್ ಮಾಡ್ಕೊಂಡು ಮಕ್ಕಳಿಗೆ ಮುಂದೆ ಅವ್ರಿಗೆ ಐ ಎಸ್ ಆಗಲಿ, ಕೆ ಎಸ್ ಆಗಲಿ, ಪಿ ಎಸ್ ಐತವಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದಿಸ್ಬೋದು ಅನ್ನೋಂಥ ಒಂದು ವಿಚಾರ. ನಾವು ಅಂದ್ರೆ ಸೈನ್ಸ್ ಮಾಡ್ಕೊಂಡ್ರೆ ಓನ್ಲಿ ಡಾಕ್ಟರ್ಸ್, ಇಂಜಿನಿಯರ್ಸ್. ಬಟ್ ಅದ್ರ ಜೊತೆಗೆ ಪಿ ಯು ಸಿ ಆರ್ಟ್ಸು ಕಾಮರ್ಸು ಮಾಡ್ಕೊಂಡು ಮುಂದೆ ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋರ್ಸ್ಗಳನ್ನು ಮಾಡ್ಕೋಬೋದು ಅನ್ನೋಂಥ ವಿಚಾರದಿಂದ ಐ ಸ್ಟಾರ್ಟೆಡ್ 3 ಇಯರ್ಸ್ ಬ್ಯಾಕ್ ಪಿ ಯು ಕ್ಲಾಸಿಕ್ ಏನಂದ್ರೆ ಪಿ ಯು ಕಾಲೇಜ್ ಅನ್ನು ಸ್ಟಾರ್ಟ್ ಮಾಡಿದೆ. ಸೊ ಅದು ಏನಂದ್ರೆ ಅಲ್ಲಿ ನಮಗೇನಂದ್ರೆ ಅಲಾಟ್ಮೆಂಟ್ ಆಲ್ಮೋಸ್ಟ್ ಒಂದು 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 ಸ್ಮಾಲ್ ಕಾಂಪ್ಯಾಕ್ಟ್ ಏರಿಯಾದಲ್ಲಿ ನಾವು ವಿ ಹ್ಯಾವ್ ಮೇಡ್ ಎ ಸ್ಮಾಲ್ ಬಿಗಿನಿಂಗ್. ಸೊ ಒಂದು ಅಚ್ಚುಕಟ್ಟಾಗಿ ಒಂದು ಸರ್ವಿಸ್ ಕೊಡ್ತಾ ಇದ್ದೀವಿ ಕ್ಲಾಸಿಕ್ ಪಿ ಯು ಕಾಲೇಜ್ನಲ್ಲಿ. ಅದು ಆಲ್ಮೋಸ್ಟ್ ಮೊನ್ನೆ ರೀಸೆಂಟ್ ಆಗಿ ರಿಸಲ್ಟ್ ಬಂದಿದೆ. ಮಕ್ಕಳು ಚೆನ್ನಾಗಿ ಮಾಡಿದ್ದಾರೆ. ಟಾಪ್ ಸ್ಕೋರರ್ಸ್ ಒಂದು 4-5 ಜನ ಹುಡುಗರು ಔಟ್ ಆಫ್ ಔಟ್ ಮಾರ್ಕ್ಸ್ ತಗೊಂಡಿದ್ದಾರೆ. ಸೊ ಹೀಗಾಗಿ ಒಟ್ಟಾರೆ ಏನಂದ್ರೆ ಕ್ಲಾಸಿಕ್ ಪಿ ಯು ಕಾಲೇಜ್ ಏನಾದ್ರೂ ಬೆಸ್ಟ್ ಸರ್ವಿಸ್ ಕೊಡಬೇಕು, ಅಲ್ಲಿ ಮೆಡಿಕಲ್ ಇಂಜಿನಿಯರಿಂಗ್ ಪ್ರಮೋಟ್ ಮಾಡ್ಕೋಬೇಕು, ಮುಂದೆ ಅವ್ರಿಗೆ ಕಾಮರ್ಸ್ ಮಾಡ್ಕೊಂಡಂತ ವಿದ್ಯಾರ್ಥಿಗಳಿಗೆ ಚಾರ್ಟೆಡ್ ಅಕೌಂಟ್ ಕೋರ್ಸ್ ಇರ್ಬೋದು, ಮುಂದೆ ಬೇರೆ ಬೇರೆ ಕೋರ್ಸ್ಗೆ ಹೋಗ್ಬೋದು, ಬ್ಯಾಂಕ್ ಆಫೀಸರ್ಸ್ಗೆ ಟ್ರೈನಿಂಗ್ ಕೊಡ್ಬೋದು. ಜೊತೆಗೆ ಪಿ ಯು ಆರ್ಟ್ಸ್ ಮಾಡ್ಕೊಂಡಂತ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಬಿ ಎ ಮಾಡಿಕೊಂಡು ಅವ್ರಿಗೆ ಬಿ ಎಡ್ ಮಾಡಿಸ್ಕೊಂಡು ಎಮ್ ಎ ಇನ್ ಇಂಗ್ಲೀಷ್ ಮಾಡಿಸ್ಬೋದು. ಭಾಳ ಜನ ಇತ್ತಿತ್ತಲಾಗ ಏನಂದ್ರೆ ಬಿ ಎ ಮಾಡ್ಕೊಂಡಂತ ವಿದ್ಯಾರ್ಥಿಗಳು ಏನಂದ್ರೆ ಭಾಳ ನೆಗ್ಲಿಜೆನ್ಸ್ ಮಾಡ್ತಾರೆ ಅವ್ರನ್ನ. ಸಾಮಾನ್ಯವಾಗಿ ಬಿ ಎ ಮಾಡ್ಕೊಂಡಂತ ವಿದ್ಯಾರ್ಥಿಗಳನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ. ಬಟ್ ನಿಜವಾಗ್ಲೂ ಅಂದ್ರೆ ಅವ್ರಿಗೆ ಚೆನ್ನಾಗಿ ನಾವು ಗೈಡೆನ್ಸ್ ಕೊಟ್ರೆ ಅವರು ಒಳ್ಳೆ ಗೌರ್ಮೆಂಟ್ ಕ್ಲಾಸ್ ಒನ್ ಆಫೀಸರ್ಸ್ ಆಗುವಂತ ಅವಕಾಶ ಇದೆ. ಬಿ ಎ ಮುಗಿಸೋ ನಂತರ ಅವ್ರು ಬಿ ಎ ಎಮ್ ಎನ್ ಮಾಡ್ಕೋಬಹುದು, ಎಮ್ ಎ ಇಂಗ್ಲೀಷ್ ಮಾಡ್ಕೋಬಹುದು. ಭಾಳ ಜನ ರಿಕ್ವೈರ್ಮೆಂಟ್ ಅದೇ ಪ್ರೈವೇಟ್ ಸ್ಕೂಲ್ನಲ್ಲಿ ದರ್ ಇಸ್ ಹೂಜ್ ರಿಕ್ವೈರ್ಮೆಂಟ್ ಫಾರ್ ದ ಇಂಗ್ಲೀಷ್ ಟೀಚರ್ಸ್. ಬಹಳ ರಿಕ್ವೈರ್ಮೆಂಟ್ ಇದೆ ಅವ್ರಿಗೆ, ಚೆನ್ನಾಗಿ ಇಂಗ್ಲೀಷ್ ಅನ್ನ ಕಲಿಸ್ಕೊಟ್ರೆ ಒಳ್ಳೆ ಟೀಚರ್ಸ್ ಆಗ್ತಾರೆ ಅನ್ನೋ ಒಂದು ವಿಚಾರ ಇದೆ. ಸೊ ಹೀಗಾಗಿ ಪಿ ಯು ಸಿ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಮೂರು ವಿಂಗ್ಗಳಿಗೆ ಜವಾಬ್ದಾರಿ ಕೊಟ್ಟು ಅವರಿಗೆಲ್ಲ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ ಈಗ 2 ವರ್ಷದ ಹಿಂದ್ಗಡೆ ನಾವು ಯಾವ ಸ್ಟಾರ್ಟೆಡ್ ಕ್ಲಾಸಿಕ್ ಡಿಗ್ರಿ ಕಾಲೇಜ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಅದು ಏನಂದ್ರೆ ಡಿಗ್ರಿ ಕಾಲೇಜ್ ಅಂದ್ರೆ ಬಿ ಎ, ಬಿಕಾಮ್ ಮತ್ತು ಬಿ ಎಸ್ ಸಿ 3 ಕೋರ್ಸಸ್ಗಳನ್ನು ಮಾಡ್ತಾ ಇದ್ದೀವಿ. ಬಿ ಎ, ಬಿಕಾಮ್ ಮತ್ತು ಬಿ ಎಸ್ ಸಿ. ಸೊ ಏನಂದ್ರೆ ಈ ಈ ಡಿಗ್ರಿ ಕೋರ್ಸ್ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಾವು ಫೌಂಡೇಶನ್ ಕೊಡ್ಬೇಕಂತ ತಿಳ್ಕೊಂಡು ಅದು ಸ್ಟಾರ್ಟ್ ಮಾಡಿದ್ವಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದ್ರೆ ಈಗ ಮೊದಲು ನನಗೇನಿತ್ತು ಡಿಗ್ರಿ ಮುಗಿಸ್ಕೊಂಡವ್ರು ನಮ್ಮಲ್ಲಿ ಕೆ ಎಸ್ ಐ ಎಸ್ ಬರ್ತದೆ. ಬಟ್ ಈಗ ಏನಂದ್ರೆ ನಮ್ಮ ಹುಡುಗರಿಗೆ ಡಿಗ್ರಿ ಜೊತೆಗೇನೆ ಅವರಿಗೆ ಫುಲ್ ಫೌಂಡೇಶನ್ ಕೊಡೋಣ ಅಂತ ತಿಳ್ಕೊಂಡು ಫಾರ್ ದ ಫಸ್ಟ್ ಟೈಮ್ ಇನ್ ನನ್ನ ಅಥರ್ನ್ ಪಾರ್ಟ್ ಆಫ್ ಕರ್ನಾಟಕ ಐ ಹ್ಯಾವ್ ಸ್ಟಾರ್ಟೆಡ್ ಕ್ಲಾಸಿಕ್ ಡಿಗ್ರಿ ಕಾಲೇಜ್. ಅದರ ಅಂಡರ್ ಏನಂದ್ರೆ ಸೈನ್ಸು, ಆರ್ಟ್ಸು, ಕಾಮರ್ಸ್ ಮೂರು ವಿಭಾಗಗಳನ್ನ ಕೋರ್ಸ್ನ ಚೆನ್ನಾಗಿ ಅವರಿಗೆ ಕೋರ್ಸ್ಗಳನ್ನು ಮಾಡ್ತಾ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಸಹಿತ ಗೈಡೆನ್ಸ್ ಕೊಡ್ತಾ ಇದ್ದೀವಿ. ಸೊ ಡಿಗ್ರಿ ಮುಗಿದ ತಕ್ಷಣ ಅವ್ರು 1 ವರ್ಷದಲ್ಲಿ ಅವ್ರ ಅಪಾಯಿಂಟ್ಮೆಂಟ್ ಆಗಬೇಕನ್ನೋ ಒಂದು ಇಚ್ಛೆ ಇದೆ. ಸೊ ಹೀಗಾಗಿ ದ ಟೋಟಲ್ ಟೀಮ್ ಕ್ಲಾಸಿಕ್ ಡಿಗ್ರಿ ಕಾಲೇಜ್ನಲ್ಲಿ ಆಲ್ಮೋಸ್ಟ್ ಒಂದು 30-40 ಮೆಂಬರ್ಸ್ ಟೋಟಲ್ ಟೀಮ್ ಇದೆ, ಅವ್ರು ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಟೋಟಲ್ ಇದು ನಮ್ಮದು ಕ್ಲಾಸಿಕ್ ಪಿ ಯು ಕಾಲೇಜು, ಡಿಗ್ರಿ ಕಾಲೇಜು ಮತ್ತು ಕ್ಲಾಸಿಕ್ ಸ್ಕೂಲು ಇವೆಲ್ಲ ಒಂದು ಒಂದು ಅಕಾಡೆಮಿಕ್ ಸೈಡ್ ಇದೊಂದು ಹಿಂದೆ ಕೆಲಸ ಮಾಡ್ತಾ ಇದೆ. ಒಟ್ಟಾರೆ ಏನಂದ್ರೆ ಸ್ಟಿಲ್ ಏನಂದ್ರೆ ಐ ಫೀಲ್ ದಟ್ ಐ ಆಮ್ ದ ಬಿಗಿನರ್ ಇನ್ ದಿಸ್ ಫೀಲ್ಡ್. ಕ್ಲಾಸಿಕ್ ಸಂಸ್ಥೆಯಲ್ಲಿ ಕೋಚಿಂಗ್ ಪಡಿತಾ ಇರುವ ವಿದ್ಯಾರ್ಥಿಗಳಿಗೆ ವಾಹನ ಹಾಗೂ ಹಾಸ್ಟೆಲ್ ಸೌಲಭ್ಯಗಳನ್ನ ಕಲ್ಪಿಸಲಾಗಿದ್ದು ಸಾವಿರಾರು ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆಯುತ್ತಿದ್ದಾರೆ. ಪ್ರಿಯ ವೀಕ್ಷಕರೇ, ನಿಮಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ತೋರಿಸಲೇಬೇಕು. ಅದು ಏನಂತೀರಾ? ಅದುವೇ ದಿ ಕ್ಲಾಸಿಕ್ ಸ್ಟಡಿ ಸರ್ಕಲ್ ಕ್ಲಾಸಿಕ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ಸುತ್ತಲೂ ಹಚ್ಚ ಹಸುರಿನ ಹಾಸು, ನೋಡಿದ್ರೆ ಮನಸ್ಸಿಗೆ ಮುದ ನೀಡುವ ವಾತಾವರಣ. ಈ ಭವ್ಯ ಕಟ್ಟಡ ನಿಸರ್ಗದ ಮಡಿಲಲ್ಲಿ ಅರಳಿ ನಿಂತಿದೆ. ಲಕ್ಷ್ಮಣ್ ಉಪ್ಪಾರ್ ಅವರ ಕನಸಿನ ಕೂಸು ಕ್ಲಾಸಿಕ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್.
ಸುಮಾರು 250ಕ್ಕೂ ಹೆಚ್ಚು ಸಿಬ್ಬಂದಿ ಕರ್ತವ್ಯವನ್ನ ನಿರ್ವಹಿಸುತ್ತಿರುವ ಈ ಶಾಲೆಯಲ್ಲಿ ಸುಮಾರು 2000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಞಾನಾರ್ಜನೆ ಮಾಡುತ್ತಿದ್ದಾರೆ. ಸ್ಮಾರ್ಟ್ ಕ್ಲಾಸ್, ಆಧುನಿಕ ತಂತ್ರಜ್ಞಾನದ ಲ್ಯಾಬೊರೇಟರಿ, ಉತ್ಕೃಷ್ಟ ಗುಣಮಟ್ಟದ ಗ್ರಂಥಾಲಯದೊಂದಿಗೆ ಎಲ್ಲಿಯೂ ಕೇಳಿರದ ಗಣಿತ ವಿಭಾಗದ ಲ್ಯಾಬ್ ಕೂಡ ಇಲ್ಲಿ ಲಭ್ಯವಿದ್ದು, ಐಸಿಎಸ್ಇ ಇಂಟರ್ನ್ಯಾಷನಲ್ ಬೋರ್ಡ್ ಸಿಲೆಬಸ್ ಹೊಂದಿರುವ ಅತ್ಯುತ್ತಮ ಗುಣಮಟ್ಟದ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಎರಡು ಸಾವಿರದ ಒಂಬತ್ತರಲ್ಲಿ ಆಲ್ಮೋಸ್ಟ್ ಒಂದು 14 ವರ್ಷ ಆದ ನಂತರ ಸಂಸ್ಥೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 14 ಇಯರ್ಸ್ ಆಗಿರ್ಬೋದು. ಆವಾಗ ಏನಂದ್ರೆ ನನಗಿನ್ನೊಂದು ಯೋಚನೆ ಅಂದರೆ ನಮ್ಮಲ್ಲಿ ಕ್ಲಾಸಸ್ಗೆ ಬರೋಂಥ ವಿದ್ಯಾರ್ಥಿಗಳೆಲ್ಲ ಡಿಗ್ರಿ ಮುಗಿದಂಥವ್ರು, ಕೆ ಎಸ್ ಐ ಎಸ್ ಎಲ್ಲ ಡಿಗ್ರಿ ಮುಗಿದಂಥವ್ರು ಬರ್ತಿದ್ರು. ಬಟ್ ನಮಗೇನು ಅನಿಸ್ತಾ ಇತ್ತು ಅಂದರೆ ಈ ವಿದ್ಯಾರ್ಥಿಗಳಿಗೆ ಅಕಸ್ಮಾತ್ ನಮ್ಮಲ್ಲೇನೆ ಅವ್ರಿಗೆ ಸ್ಕೂಲಿಂಗು, ಪಿ ಯು ಕಾಲೇಜು, ಡಿಗ್ರಿ ಕಾಲೇಜ್ ಇತ್ತಂದರೆ ಇನ್ನೂ ಚೆನ್ನಾಗಿ ಫೌಂಡೇಶನ್ ಕೊಟ್ಟು ಅವ್ರಿಗೆ ಆದಷ್ಟು ಬೇಗ ಅಪಾಯಿಂಟ್ಮೆಂಟ್ ಆಗುವಂಥ ಅವಕಾಶ ಇರ್ತದಲ್ಲ ಅಂತೇಳಿ ಅಂದ್ಕೊಂಡು 2009ರಲ್ಲಿ ಕ್ಲಾಸಿಕ್ ಲಿಟಲ್ ಬರ್ಡ್ಸ್ ಅನ್ನೋಂಥ ಒಂದು ಸ್ಕೂಲ್, ಚಿಕ್ಕದ ಸ್ಕೂಲ್ ಸ್ಟಾರ್ಟ್ ಮಾಡಿದೆ 2009ರಲ್ಲಿ. ಅದರದ್ದು ಅಂದರೆ ಫ್ರೀ ಪ್ರೈಮರಿ ಸ್ಕೂಲ್, ಅದು ಕ್ಲಾಸಿಕ್ ಲಿಟಲ್ ಬರ್ಡ್ಸ್ ಅಂತ ಹೇಳಿ. ಸೊ ಅದು ಎಲ್ ಕೆ ಜಿ, ಯು ಕೆ ಜಿ ಮತ್ತು ಫ್ರೀ ನರ್ಸರಿ ಮತ್ತು ನರ್ಸರಿ ಸೆಕ್ಷನ್ 4 ಕೆಟಗರಿಯನ್ನು ಸ್ಟಾರ್ಟ್ ಮಾಡಿದ್ವಿ 2009ರಲ್ಲಿ. ಸೊ ಅವಾಗ ಜಸ್ಟ್ ಒಂದು 40 ಮಕ್ಕಳಿಂದ ಸ್ಟಾರ್ಟ್ ಮಾಡಿದಂಥ ಸ್ಕೂಲ್. ಈಗ ಅದು ಕ್ಲಾಸಿಕ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ ತಿಳ್ಕೊಂಡು 1ರಿಂದ 10ನೇ ಕ್ಲಾಸ್ ನಾವು ಕ್ಲಾಸಿಕ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ಆಲ್ಮೋಸ್ಟ್ ಒಂದು 2000 ಜನ ಮಕ್ಕಳು, 2000 ಜನ ಪಾಲಕರು ನಮ್ಮನ್ನು ನನ್ನನ್ನು ನಂಬಿಕೊಂಡು ನನ್ನ ಟೋಟಲ್ ಟೀಮನ್ನು ನಂಬಿಕೊಂಡು 2000 ಜನ ಮಕ್ಕಳನ್ನ ಅಲ್ಲಿ ಜಾಯ್ನ್ ಮಾಡಿದ್ದಾರೆ. ಸೊ ಈಗಾಗಲೇ ಒಂದು 2000 ಮಕ್ಕಳು ಅಲ್ಲಿ ಸ್ಟಡಿ ಮಾಡ್ತಾ ಇದ್ರೆ ಅಂದರೆ ಪಾಲಕರು ನನ್ನ ಮೇಲೆ ಎಷ್ಟು ವಿಶ್ವಾಸ ಇಟ್ಟಿರ್ಬೋದು ಮತ್ತು ನಾನು ನಮ್ಮ ಟೀಮ್ನೆಲ್ಲ ಕಂಪ್ಲೀಟ್ ವಿಶ್ವಾಸ ಇಟ್ಟಿದ್ದೀನಿ. ಸೊ ಅದು ಗ್ರಾಜುವಲ್ ಮಾಡಿದ್ದು, ಒಂದೇ ಸಲ ಬಂದಿಲ್ಲ. ಅದು ಫಸ್ಟ್ ಬಿಗಿನಿಂಗ್ 4 ಜನ ಮಕ್ಕಳಿದ್ರು, ಆಮೇಲೆ 100, ಆಮೇಲೆ 200, ಹೀಗೆ ಗ್ರಾಜುವಲಿ ನಾವು ಗುಣಮಟ್ಟದ ಸರ್ವಿಸ್ ನಾವು ಕೊಡ್ತಾ ಬಂದಿದ್ದೀವಿ. ಮಕ್ಕಳ ಬದುಕು ರೂಪಿಸಿ ನಾನು ಬದುಕಬೇಕು ಅನ್ನೋಂತ ಒಂದು ನನ್ನ ಕನಸು. ಮಕ್ಕಳು ಸಾಧನೆ ಮಾಡಿದ್ರೆ ನಾನು ನನ್ನ ಸಾಧನೆ ಲೆಕ್ಕಕ್ಕೆ ಬರೋದು. ಸೊ ಹೀಗಾಗಿ ಕ್ಲಾಸಿಕ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ ತಿಳ್ಕೊಂಡು 2009ರಿಂದ ಸ್ಟಾರ್ಟ್ ಮಾಡಿದ್ದು. ಆಲ್ಮೋಸ್ಟ್ ಒಂದು 12-13 ವರ್ಷ ಆಯಿತು. ಧಾರವಾಡದಲ್ಲಿ ಔಟ್ಸ್ಕರ್ಟ್ನಲ್ಲಿ ತಪೋನ ಆಶ್ರಮದ ಪಕ್ಕಕ್ಕೆ ಇರುವಂಥ ಒಂದು ಜಾಗ, ಆ ತಪೋನ ಮಠದ ಆಶೀರ್ವಾದ ಅಂತ ಹೇಳ್ಬೋದು, ಅಂಥ ಒಂದು ಜಾಗದಲ್ಲಿ ನನ್ನ ಕಾಯಕ ಮಾಡ್ತಾ ಇದ್ದೀನಿ. ಅಲ್ಲೂ ಆಲ್ಮೋಸ್ಟ್ ಒಂದು 100 ಮೆಂಬರ್ಸ್ ಟೀಚರ್ಸ್ ಇದ್ದಾರೆ, ಒಂದು 100 ಜನ ಟೀಚರ್ಸು, ಒಂದು 100 ಜನ ನಾನ್ ಟೀಚಿಂಗ್, ಅಲ್ಲಿ ಒಂದು 50 ಜನ ಡ್ರೈವರ್ಸು, ಒಂದು 50 ಜನ ಹೆಲ್ಪರ್ಸ್, ಆಲ್ಮೋಸ್ಟ್ ಒಂದು 200 ಜನ ಸ್ಕೂಲ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಬಟ್ ಅಲ್ಲೂ ಸಹಿತ ಏನಂದ್ರೆ ಐ ಹ್ಯಾವ್ ಟು ಮೂವ್ ಟುವರ್ಡ್ಸ್ ದ ಪರ್ಫೆಕ್ಷನ್, ಪರಿಪೂರ್ಣ ಅಂತ ಹೇಳಿ ಸಾಕ್ತಾ ಇದ್ದೀನಿ. ಸ್ಟಿಲ್ ಐ ಆಮ್ ನಾಟ್ ಹ್ಯಾಪಿ ದಟ್ ವಾಟ್ ಐ ಆಮ್ ಡೂಯಿಂಗ್, ಬಟ್ ಸ್ಟಿಲ್ ಅಂದ್ರೆ ಐ ವಾಂಟ್ ಟು ಪ್ರೊವೈಡ್ ಕ್ವಾಲಿಟಿ ಸರ್ವಿಸ್. ಮಕ್ಕಳು ಬದುಕು ರೂಪಿಸಿ ಮಕ್ಕಳು ಸಾಧನೆ ಮಾಡಿದ್ರೆ ಮಾತ್ರ ನಮ್ಮ ಸಾಧನೆ ಅಂತ ಹೇಳ್ಕೊಂಡಿದ್ದೀನಿ. ನಿಜವಾಗ್ಲೂ ಅಂದರೆ ನಾನು ಹೇಳ್ತಿರ್ತೀನಿ, ನಮ್ಮ ಸಾಕಷ್ಟು ಜನ ನಮ್ಮ ಟೀಚರ್ಸ್ ಹೇಳ್ತಿರ್ತೀನಿ, ನೀವು ಮಕ್ಕಳಿಗೆಲ್ಲ ಎಜುಕೇಷನ್ ಕೊಟ್ಟು ಅವ್ರಿಗೆಲ್ಲ ಟೆಸ್ಟ್ ತೊಗೊಂಡು ಮಾರ್ಕ್ಸ್ ಕೊಡ್ತೀರಿ, ಮಕ್ಕಳಿಗೆ ನೀವೆಲ್ಲ ಮಾರ್ಕ್ಸ್ ಕೊಟ್ಟು ಕಳಿಸ್ಕೊಡ್ತೀರಿ. ಬಟ್ ಆದರೆ ಕಡೆಗೆ ನಮಗೆ ಪಬ್ಲಿಕ್ನಲ್ಲಿ, ಸೊಸೈಟಿ ನಮಗೊಂದು ಮಾರ್ಕ್ಸ್ ಕೊಡ್ತದೆ, ಮ್ಯಾನೇಜ್ಮೆಂಟ್ಗೆ ನಮಗೆ ಮಾರ್ಕ್ಸ್ ಕೊಡ್ತಾರೆ, ಪಬ್ಲಿಕ್ ನಮಗೆ ಮಾರ್ಕ್ಸ್ ಕೊಡ್ತದೆ, ನೀವು ಮಕ್ಕಳಿಗೆ ಮಾರ್ಕ್ಸ್ ಕೊಡ್ತೀರಿ, ನನಗೆ ಮತ್ತು ನಮ್ಮ ಮ್ಯಾನೇಜ್ಮೆಂಟ್ಗೆ ನಮ್ಗೆಲ್ಲರೂ ಕೂಡ ಪಬ್ಲಿಕ್ ಒಂದು ಮಾರ್ಕ್ಸ್ ಕೊಡ್ತದೆ. ಅದಕ್ಕೆ ನಾವು ಭಾಳ ಎಚ್ಚರದಿಂದ ಸರ್ವಿಸ್ ಕೊಡಬೇಕು, ಭಾಳ ಎಚ್ಚರದಿಂದ ನಾವು ಸೇವೆ ಕೊಡಬೇಕು ಅನ್ನೋಂಥ ವಿಚಾರ ಯಾವತ್ತೂ ನಿರ್ಲಕ್ಷ್ಯ ಮಾಡುವಂಥದ್ದಲ್ಲ. ಸೊ ಹೀಗಾಗಿ ಒಂದು ಸ್ಕೂಲ್ ಎಜುಕೇಷನ್, ಅದು ಒಂದು ನಾವು ಧಾರವಾಡದಲ್ಲಿ ಒಂದು ವ್ಯವಸ್ಥಿತವಾಗಿ ಮಾದರಿ ಶಾಲೆಯನ್ನಾಗಿ ನಾನು ಮಾಡ್ತಾ ಇದ್ದೀನಿ. ಸೊ ನನ್ನ ಹಿಂದ್ಗಡೆ ಒಂದು 100 ಜನ ಕೈಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಅವ್ರು ನಂಬ್ಕೊಂಡಿದ್ದೀನಿ. ಸೊ ದೇ ಆರ್ ಆಲ್ ಏನಂದ್ರೆ ಟೋಟಲ್ ಟೀಮ್ ಇಸ್ ವೆರಿ ಎಕ್ಸಲೆಂಟ್ ಆ್ಯಂಡ್ ದೇ ಹವ್ ಬೀನ್ ಡೂಯಿಂಗ್ ದರ್ ಡ್ಯೂಟೀಸ್. ಇನ್ನೂ ಚೆನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಸ್ಕೂಲ್ ಕ್ಲಾಸಿಕ್ ಇಂಟರ್ನ್ಯಾಷನಲ್ ಸ್ಕೂಲ್ ಆಲ್ಮೋಸ್ಟ್ ICSE ಸಿಲೆಬಸ್ ನಾವು ಮಾಡ್ತಾ ಇರೋದು. ಧಾರವಾಡ ಸಿಟಿಯಲ್ಲಿ ಯಾವುದು ICSE ಸಿಲೆಬಸ್ ಇಲ್ಲ. ಸೊ ಹೀಗಾಗಿ ICSE ಸಿಲೆಬಸ್ ಅಂದ್ರೆ ಸ್ವಲ್ಪ ಇಂಗ್ಲೀಷ್ನಲ್ಲಿ ಭಾಳ ಚೆನ್ನಾಗಿರಬೇಕಾಗ್ತದೆ, ಇಂಗ್ಲೀಷ್ನಲ್ಲಿ ಭಾಳ ಒಂದು ಪ್ರಭುತ್ವ ಇರಬೇಕಾಗ್ತದೆ. ಅಂಥ ಏನಂದ್ರೆ ಒಂದು ಎಜುಕೇಷನ್ ನಾವು ಮಕ್ಕಳಿಗೆ ಕೊಡಬೇಕು ಅಂತ ವಿಚಾರ. ಸೊ ಹೀಗಾಗಿ ವಿ ಹ್ಯಾವ್ ಬಿನ್ ಟ್ರೈಂಗ್ ಟು ಪ್ರೊವೈಡ್ ಬೆಸ್ಟ್ ಸರ್ವಿಸ್ ಇನ್ ದ ಸ್ಕೂಲ್ ಎಜುಕೇಷನ್. ಅಲ್ಲಿ ಒಂದು ಸ್ಕೂಲ್ ತಪೋಣ ಹತ್ರ ಕ್ಯಾಂಪಸ್ ನಲ್ಲಿ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಮನೋಹರ್ ಕೆಂಚ್ ರಾವತ್, ಪ್ರಿನ್ಸಿಪಲ್ ಕ್ಲಾಸಿಕ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಧಾರವಾಡ. ನಮ್ಮ ಶಾಲೆ 2009ರಲ್ಲಿ ಸ್ಥಾಪನೆ ಆದಂಥದ್ದು. ಲಕ್ಷ್ಮಣ ಸುಪ್ಪಾರ ಅವರ ನೇತೃತ್ವದಲ್ಲಿ ಇವತ್ತು ಧಾರವಾಡ ಶಹರದಲ್ಲಿ ಅತ್ಯಂತ ಪ್ರತಿಷ್ಠಿತ ಶಾಲೆಯಾಗಿ ನಮ್ಮದು ನಡೀತಾ ಇದೆ. ಸುಮಾರು 2000 ಮಕ್ಕಳು ನಮ್ಮ ಶಾಲೆಯಲ್ಲಿ ಕಲಿತಾ ಇದ್ದಾರೆ. 125 ಮಂದಿ ಸಿಬ್ಬಂದಿ ಇದ್ದಾರೆ. 127 ಮಂದಿ ನಾನ್ ಟೀಚಿಂಗ್ ಸ್ಟಾಫ್ ಇದ್ದಾರೆ. ಇವತ್ತು ನಮ್ಮ ಮೇನ್ ಇಂಟೆನ್ಷನ್ ಏನಪ್ಪ ಅಂತಂದ್ರೆ, ಒಂದು ಮಕ್ಕಳಿಗೆ ಒಂದು ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡೋದು ನಮ್ಮ ಮೇನ್ ಇಂಟೆನ್ಷನ್ ಆಗಿದೆ. ಆ ರೀತಿಯಲ್ಲಿ ನಾವು ಆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ.
ಲಕ್ಷ್ಮಣಿ ಸುಪ್ಪಾರ್ ಅವರು ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿ. ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಈ ಶಾಲೆ ಒಂದು ಅಭಿವೃದ್ಧಿಯ ಪಥದಲ್ಲಿ ನಡೀತಾ ಇದೆ. ಎಲ್ಲ ಪಾಲಕರಿಗೂ ಆಯಿತು, ಎಲ್ಲ ಮಕ್ಕಳಿಗೆ ಆಯಿತು, ಒಂದು ಒಳ್ಳೆಯ ರೀತಿಯಲ್ಲಿ ಶಿಕ್ಷಣವನ್ನು ಕೊಡಬೇಕನ್ನೋ ಒಂದು ವಿಚಾರದಿಂದ ಸ್ಥಾಪನೆಯಾಗಿರುವಂತಹ ಈ ಶಾಲೆ ಇವತ್ತು ಅದನ್ನ ನಾವು ಆ ತಪ್ಪುಗಳನ್ನ ಇಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಇಷ್ಟು ಎರಡು ಮಾತುಗಳನ್ನು ಹೇಳಿಕೆ ನಾನು ಇಷ್ಟಪಡ್ತೇನೆ. ಮಕ್ಕಳಿಗೆ ಶಾಲೆಯಿಂದ ಮನೆಗೆ, ಮನೆಯಿಂದ ಶಾಲೆಗೆ ಡ್ರಾಪ್ ಮಾಡಲು ಸುಮಾರು 50ಕ್ಕೂ ಹೆಚ್ಚು ಬಸ್ಗಳ ವ್ಯವಸ್ಥೆ ಮಾಡಿದ್ದು ಇಲ್ಲಿಯ ವಿಶೇಷ ಅಂತ ಹೇಳಬಹುದು. ಇಷ್ಟೇ ಅಲ್ಲ, ಪ್ರತಿ ರವಿವಾರ ಸಂಸ್ಥೆಯಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಮಾದರಿ ಪರೀಕ್ಷೆಗಳನ್ನ ಧಾರವಾಡ, ಕಲಬುರಗಿ ಮತ್ತು ಬೆಂಗಳೂರು ಕೇಂದ್ರಗಳಲ್ಲಿ ನಡೆಸಲಾಗ್ತಾ ಇದ್ದು ಪ್ರತಿ ವಾರ ನೂರಾರು ಅಭ್ಯರ್ಥಿಗಳು ಇದರ ಸದುಪಯೋಗ ಪಡೆಯುತ್ತಿದ್ದಾರೆ. ಶ್ರೀ ಲಕ್ಷ್ಮಣ ಸುಪ್ಪಾರ್ ಅವರ ಸೇವೆಯನ್ನ ಗುರುತಿಸಿ ಹಲವು ಪ್ರಶಸ್ತಿಗಳನ್ನ ಇವರಿಗೆ ನೀಡಲಾಗಿದ್ದು ಇವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಮನ್ಸೂರು ಪ್ರಶಸ್ತಿ, ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ, ಇತ್ತೀಚೆಗಷ್ಟೇ ವಿಜಯ ಕರ್ನಾಟಕ ಉತ್ತರ ಕರ್ನಾಟಕದ ಸಾಧಕ ಪ್ರಶಸ್ತಿ, ಸುವರ್ಣ 24x7 ನ್ಯೂಸ್ ಚಾನೆಲ್ ಮತ್ತು ಕನ್ನಡ ಪ್ರಭಾ ದಿನಪತ್ರಿಕೆಯ ನಾರ್ತ್ ಕರ್ನಾಟಕ ಬಿಸ್ನೆಸ್ ಅವಾರ್ಡ್, ಅಲ್ಲದೆ ವಿವಿಧ ಸಂಘ ಸಂಸ್ಥೆಗಳು ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ಇನ್ನೂ ಸಾಕಷ್ಟು ಸಾಮಾಜಿಕ ಕಾರ್ಯಗಳ ಮೂಲಕ ಶಿಕ್ಷಣ ಸೇವೆ ಸಲ್ಲಿಸುತ್ತಿರುವ ಲಕ್ಷ್ಮಣ ಉಪ್ಪಾರ್ ಅವರು ತಮ್ಮನ್ನು ಬೆಳೆಸಿದ ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕು ಎಂಬ ಸದುದ್ದೇಶದಿಂದ ಪರಿಪೂರ್ಣತೆಯತ್ತ ರಾಜ್ಯಾದ್ಯಂತ ಮುನ್ನಡೆದಿದ್ದಾರೆ. ಅಲ್ಲದೆ ಅದೆಷ್ಟೋ ಜನರ ಬಾಡಿಗೆ ದಾರಿದೀಪವಾಗಿರುವ ದಿ ಕ್ಲಾಸಿಕ್ ಸ್ಟಡಿ ಸರ್ಕಲ್ ಸಾಕಷ್ಟು ಉಚಿತ ಕಾರ್ಯಾಗಾರ ನಡೆಸುವ ಮೂಲಕ ಆರ್ಥಿಕವಾಗಿ ಹಿಂದುಳಿದ ಪ್ರತಿಭೆಗಳ ಪ್ರೋತ್ಸಾಹಕ್ಕೆ ಮುಂದಾಗಿರುವುದು ನಿಜಕ್ಕೂ ವಿಶೇಷವಾಗಿದೆ. ಕಳೆದ 25 ವರ್ಷಗಳಿಂದ ನಂದು ಅಕಾಡೆಮಿಕ್ ಬ್ಯಾಕ್ಗ್ರೌಂಡನ್ನು ಗಮನಿಸಿದ್ದಾರೆ. ಸೊ ಫೈನಾನ್ಸ್ ಡಿಪಾರ್ಟ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಏನಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟು ಏನಂದರೆ ನನ್ನ ಅಕಾಡೆಮಿಕ್ ಬ್ಯಾಕ್ಗ್ರೌಂಡನ್ನು ಗಮನಿಸಿ ರೀಸೆಂಟಾಗಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ್ದು ಡೈರೆಕ್ಟರ್ ಅಂತೇಳಿ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ನಿಜವಾಗ್ಲೂ ನನಗೊಂದು ಹೆಮ್ಮೆ ಅನಿಸಿದ. ಸಾಮಾನ್ಯವಾಗಿ ನಿಮ್ಗೆ ಬಂತದ ಗೊತ್ತಿದೆ, ಏನಂದರೆ ಕ್ಲೀನ್ ಹ್ಯಾಂಡೆಡ್ ಪರ್ಸನ್ ಇರಬೇಕಾಗುತ್ತೆ ಸಾಮಾನ್ಯವಾಗಿ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ನಿಮ್ಗೆ ಗೊತ್ತಿದೆ. ಸೊ ಅಂಥದ್ರಲ್ಲಿ ಐ ಹ್ಯಾವ್ ಬಿನ್ ಅಪಾಯಿಂಟೆಡ್ ಆಸ್ ದ ನ್ಯಾಷನಲೈಸ್ ಬ್ಯಾಂಕ್ ಡೈರೆಕ್ಟರ್ ಅನ್ನೋದು ಸಾಮಾನ್ಯ ಅಲ್ಲ. ಸೊ ಪವಿತ್ರವಾಗಿರಬೇಕು, ಸ್ವಚ್ಛವಾಗಿರಬೇಕು, ಕ್ಲೀನ್ ಹ್ಯಾಂಡ್ಸ್ ಇರಬೇಕು, ಯಾವತ್ತೂ ಒಳ್ಳೆದನ್ನು ಬಯಸಬೇಕು. ನ್ಯಾಷನಲೈಸ್ಡ್ ಬ್ಯಾಂಕ್ ಅಂದರೆ ಥರ್ಡ್ ಲಾರ್ಜೆಸ್ಟ್ ಬ್ಯಾಂಕ್ ಇನ್ ದ ನೇಷನ್, ಅದು ಆಲ್ಮೋಸ್ಟ್ ಮೋರ್ ದೆನ್ 10 lakh crores ಡಿಪಾಸಿಟ್ ಇರುವಂಥ ಬ್ಯಾಂಕು, ಆ್ಯಂಡ್ ಮೋರ್ ದೆನ್ 75,000 ಸ್ಟಾಫ್ ಮೆಂಬರ್ಸ್ ಆರ್ ವರ್ಕಿಂಗ್ ಇನ್ ದ ನೇಷನ್. ಆಲ್ಮೋಸ್ಟ್ 9 to 10 ಮೆಂಬರ್ಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ. ಸೊ ಆ ಒಂದು ಅದು ಕ್ರಿಮಿ ಲೇಯರ್ ಆಫ್ ಅದರ ಮೆಂಬರ್ಸ್ ಅಂತ ಹೇಳ್ಬೋದು, ಅಲ್ಲಿ ಇಂಟೆಲೆಕ್ಚುಯಲ್ ಸ್ಟೀಮ್ ಅಂತ ಹೇಳ್ಬೋದು ನಾವಲ್ಲಿ. ಆ ಬೋರ್ಡ್ನಲ್ಲಿ ಕಂಪ್ಲೀಟ್ ಈ ಬ್ಯಾಂಕಿಂಗ್ ಪಾಲಿಸಿ ಡಿಸಿಷನ್ ಮೇಕಿಂಗ್ ಇರ್ತದೆ. ಸೊ ಹೀಗಾಗಿ ಬಹಳ ಸ್ವಚ್ಛವಾಗಿ ಕ್ಲೀನ್ ಡಿಸಿಷನ್ಸ್ ತೊಗೋಬೇಕಾಗ್ತದೆ. ಗೌರ್ಮೆಂಟ್ ಹ್ಯಾಸ್ ಗಿವನ್ ಎ ಗುಡ್ ಚಾನ್ಸ್ ಫಾರ್ ಮೀ ಟು ಸರ್ವ್ ಇನ್ ದ ಬೆಟರ್ ವೇ ಅಂತ ಹೇಳ್ತೀವಿ. ಯಾಕಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂತ ನಿಮ್ಗೆ ಗೊತ್ತದ. ಸೊ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಈಸ್ ಮಾನಿಟರಿಂಗ್ ದಿಸ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಮತ್ತು ಜೊತೆಗೆ RBI ಮಾನಿಟರ್ ಮಾಡ್ತಾ ಇರ್ತದೆ. 1 rupee ಯಾರಿಗೂ ಹೆಚ್ಚಿಗೆ ಹೋಗಂಗಿಲ್ಲ, 1 rupee ಕಡಿಮೆ ಬರುವಂಗಿಲ್ಲ. ಸೊ ಹಾಗೆ ಅಲ್ಲಿ ಒಂದು ಪರ್ಫೆಕ್ಷನ್ ಇರಬೇಕಾಗ್ತದೆ. ಅಂತ ಒಂದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಅದು ಹೆಡ್ ಆಫೀಸ್ ಮುಂಬೈದಲ್ಲಿದೆ. ಸೊ ಆ ಒಂದು ಬ್ಯಾಂಕಿಂದ ಏನಂದ್ರೆ ಡೈರೆಕ್ಟರ್ ಮಾಡಿದ್ದಾರೆ, ನನಗೆ ನಿಜವಾಗ್ಲೂ ಭಾಳ ಹೆಮ್ಮೆ ಅನಿಸ್ತದೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಈವನ್ ಆಲ್ ದ ಅಂದರೆ ವೆಲ್ ವಿಶರ್ಸ್ ಆ್ಯಂಡ್ ನಮ್ಮ ಸ್ಟಾಫ್ ಮೆಂಬರ್ಸ್ ಇರ್ಬೋದು, ಆಮೇಲೆ ನಮ್ಮೆಲ್ಲ ಜನಪ್ರತಿನಿಧಿಗಳು ಇದ್ದಾರೆ, ಅವ್ರದ್ದು ಸಹಿತ ಅದರಲ್ಲಿ ಕಾಂಟ್ರಿಬ್ಯೂಷನ್ ಇರ್ತದೆ. ಯಾಕಂದರೆ ದೇ ಹ್ಯಾವ್ ಬೀನ್ ಅಬ್ಸರ್ವಿಂಗ್ ಮೈ ಸಿನ್ಸಿಯರ್ ಸರ್ವಿಸ್ ಫಾರ್ ದ ಲಾಸ್ಟ್ 25 years. ಸೊ ಅದನ್ನು ನೋಡಿ ನನ್ನನ್ನು ಅಪಾಯಿಂಟ್ಮೆಂಟ್ ಮಾಡಿದ್ರು. ನಿಜವಾಗ್ಲೂ ನನಗೆ ಖುಷಿ ಅನಿಸ್ತದೆ. ನಮ್ಮ ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿರ್ಬೋದು, ಶಿಖಿ ರವಿ ಅವರಿರ್ಬೋದು. ಸೊ ದೇ ಹ್ಯಾವ್ ಅಬ್ಸರ್ವ್ಡ್ ಮೈ ಸಿನ್ಸಿಯರ್ ಎಫರ್ಟ್ಸ್ ಫಾರ್ ದ ಲಾಸ್ಟ್ 25 years, ಆ್ಯಂಡ್ ಐ ಹ್ಯಾವ್ ಬಿನ್ ಅಪಾಯಿಂಟೆಡ್ ಆಸ್ ದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಡೈರೆಕ್ಟರ್. ಆ್ಯಂಡ್ ಐ ವಿಲ್ ಟ್ರೈ ಟು ಮೈ ಏನಂದ್ರೆ ಗಿವ್ ಬೆಟರ್ ಸರ್ವಿಸ್, ಇನ್ನೂ ಬೆಸ್ಟ್ ಸರ್ವಿಸ್ ಕೊಡಕ್ಕೆ ಮಾಡೋದು. ಸೊ ಸೊಸೈಟಿಗೆ ಏನು ಕೊಡಬೇಕು, ಸೊ ಯಾರ್ಯಾರು ಯಾರ್ಯಾರಿಗೆ ಸಾಮಾನ್ಯವಾಗಿ ಪಬ್ಲಿಕ್ನಲ್ಲಿ ಯಾರ್ಯಾರು ರಿಕ್ವೈರ್ಮೆಂಟ್ ಅದೇ, ನಾವು ಮಾಡ್ತಾ ಇರೋ ಸರ್ವಿಸ್ ಬ್ಯಾಂಕಿಂಗ್ ಹೆಂಗಿದೆ, ಏನಿದೆ, ಇನ್ನೂ ಚೆನ್ನಾಗಿ ಕೊಡ್ಲಿಕ್ಕೆ ಏನು ಸಾಧ್ಯತೆ. ಸೊ ಇದೆಲ್ಲ ನಾನು ಸ್ಟಡಿ ಮಾಡಿಕೊಂಡು ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಈವನ್ ಮೈ ಸರ್ವಿಸಸ್ ಆಲ್ಸೋ ಅಬ್ಸರ್ವ್ಡ್ ದೇ, ಒಬ್ಬರು ಡೈರೆಕ್ಟರ್ ಮ್ಯಾಟರ್ ಅಂದ್ರೆ ನನ್ನನ್ನು ಸಹಿತ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ಹೀಗಾಗಿ ವಾಟ್ ಆರ್ ಐ ಹ್ಯಾವ್ ಟು ಪ್ರೂವ್ ಮೈ ಎಕ್ಸಲೆನ್ಸ್ ಇನ್ ಮೈ ಡ್ಯೂಟೀಸ್, ನನ್ನ ಕರ್ತವ್ಯದಲ್ಲಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಕ್ಲಾಸಿಕ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಚೇರ್ಮನ್ ಆಗಿರುವಂತಹ ಲಕ್ಷ್ಮಣ್ ಉಪ್ಪಾರ್ ಅವರ ಸೃಜನಶೀಲತೆ, ಸರಳ ವ್ಯಕ್ತಿತ್ವ, ಸ್ವಚ್ಛ ಹಾಗೂ ನೇರ ನುಡಿಗಳಿಂದ ತಮ್ಮದೇ ಆದ ಛಾಪನ್ನ ಮೂಡಿಸಿದ್ದಾರೆ. ಇತ್ತೀಚೆಗಷ್ಟೇ ಇವರ ಸೇವಾ ಮನೋಭಾವಕ್ಕೆ ಸಂದ ಪ್ರತಿಫಲವೆಂಬಂತೆ ರಾಷ್ಟ್ರದ ಪ್ರಮುಖ ಬ್ಯಾಂಕ್ಗಳಲ್ಲೊಂದಾದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ನಿರ್ದೇಶಕರಾಗಿ ಆಯ್ಕೆಯಾಗಿ ಮತ್ತೊಂದು ಹೊಸ ಜವಾಬ್ದಾರಿಯನ್ನ ಹೊತ್ತುಕೊಂಡು ಅದನ್ನ ಕೂಡ ಯಶಸ್ವಿಯಾಗಿ ನಿಭಾಯಿಸಿಕೊಂಡು ಹೋಗ್ತಿದ್ದಾರೆ. ಇದೆಲ್ಲದಕ್ಕೂ ಶ್ರಮದಾಯಕ ಕೆಲಸ ಮಾಡುವ ನಮ್ಮ ಸಿಬ್ಬಂದಿಯ ಪ್ರಾಮಾಣಿಕ ಸೇವೆಯೇ ಕಾರಣ ಎನ್ನುತ್ತಾರೆ ಶ್ರೀ ಲಕ್ಷ್ಮಣ ಸುಪ್ಪಾರ್ ಅವರು.
ಒಟ್ಟಿನಲ್ಲಿ ಧಾರವಾಡದ ದಿ ಕ್ಲಾಸಿಕ್ ಸ್ಟಡಿ ಸರ್ಕಲ್ ಎಂಬ ಬೃಹತ್ ಸಂಸ್ಥೆಯೊಂದನ್ನು ಕಟ್ಟಿ ಬೆಳೆಸಿದ ಶ್ರೀ ಲಕ್ಷ್ಮಣ್ ಎಸ್ ಉಪ್ಪಾರ್ ಅವರ ಸಾಧನೆಯ ಕೀರ್ತಿ ದೇಶಾದ್ಯಂತ ಹಾಗೂ ಜಗತ್ತಿನಾದ್ಯಂತ ಪಸರಿಸಲಿ. ಇವರ ಮಾರ್ಗದರ್ಶನ ಪಡೆದ ಪ್ರತಿಭೆಗಳ ಭವಿಷ್ಯ ಉಜ್ವಲವಾಗಲಿ ಎಂದು ಹಾರೈಸೋಣ. Download Public Next.